ಇವಾಗ ನಮಗೆ ಇದರಲ್ಲಿ ಫ್ರೂಟ್ ಕಾಣಿಸ್. ನಮಸ್ಕಾರ ಸ್ನೇಹಿತರ, ನಮ್ಮ ಮಾಸ್ಟರ್ ಆಫ್ ಗ್ರೇಪ್ ಚಾನಲ್ಗೆ ಸುಸ್ವಾಗತ. ನೀವು ನಮ್ಮ ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು, ನಾವು ಈ ದ್ರಾಕ್ಷಿ ಗಿಡಕ್ಕೆ ಪೇಸ್ಟ್ ಅಂದರೆ ದಾರ ಮಿಕ್ಸ್ನ ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದಂತ ನಾವು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ವಿ. ಅದು ಪೇಸ್ಟ್ ಮಾಡಿದ್ಮೇಲೆ ಇವಾಗ ಏನಿಲ್ಲ ಅಂದರೂ ಒಂದು 15 ದಿನ ಆಗಿದೆ. 15 ದಿನ ಆದಮೇಲೆ ನೋಡ್ಬೋದು ಇವಾಗ ತುಂಬ ಚಿಗುರು. ಇವಾಗ ನಾವು ಇಲ್ಲೇ ಮಾಡಿದ್ವಿ ಮಿಕ್ಸು, ನೀವು ನೋಡಿದಾಗ ಅವಾಗ ಕಡ್ಡಿನ ಬಡ್ಸ್ ಕೂಡ ಓಪನ್ ಆಗಿರಲಿಲ್ಲ. ಇವಾಗೆಲ್ಲ ಓಪನ್ ಆಗಿ ಮತ್ತು ಇವಾಗ ಫ್ರೂಟ್ ಕೂಡ ಕಾಣಿಸ್ತಾ ಇದೆ ದ್ರಾಕ್ಷಿ. ಬನ್ನಿ ಇವಾಗ ನಾವು ನೋಡೋಣ ಯಾವ ಥರ ಅದು ದ್ರಾಕ್ಷಿ ಬಿಟ್ಟಿದೆ ಮತ್ತು ಚಿಗುರು ಯಾವ ಥರ ಬಂದಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಬಟನ್ನ ಕ್ಲಿಕ್ ಮಾಡಿ. ಸರಿ, ಬನ್ನಿ ಇವಾಗ ನೋಡೋಣ ಯಾವ ಥರ ಇವಾಗ ಚಿಗುರು ಬಂದಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇವಾಗ ಪ್ರೂನಿಂಗ್ ಮಾಡಿದ್ಮೇಲೆ ದಾರ ಮಿಕ್ಸು ಎಲ್ಲ ಪೇಸ್ಟ್ ಮಾಡಿದ್ಮೇಲೆ ಇವಾಗ ಏನಿಲ್ಲ ಅಂದರೂ ಒಂದು 15 ದಿನ ಆಗಿದೆ. ನೋಡಿ, ಇವಾಗ 15 ದಿನ ಆದಮೇಲೆ ಒಂದು 5 ರಿಂದ 6 ಎಲೆವರೆಗೂ ಬಂದಿದೆ. 5 ರಿಂದ 6 ಎಲೆ ಬಂದಮೇಲೆ ಇವಾಗ ನೋಡಿ ಅದರಲ್ಲಿ ಇವಾಗ ದ್ರಾಕ್ಷಿ ಕೂಡ ಕಾಣಿಸ್ತಾ ಇದೆ. ಇವಾಗ ಸುಮ್ಮನೆ ಹಿಂಗೆ ಬಂದಿದೆ ಮೇಲೆ ಒಂದು ಚಿಗುರು ಬಂದಮೇಲೆ ಇವಾಗ ನಮಗೆ ಇದರಲ್ಲಿ ಫ್ರೂಟ್ ಕಾಣಿಸ್ತಾ ಇದೆ. ನೋಡ್ಬೋದು ಇವಾಗ ನೀವು ಎಷ್ಟು ಕ್ಲೀನಾಗಿ ಕಾಣ್ತಿದ್ದ. ಇದು ತುಂಬ ಇವಾಗ 15 ದಿವಸ ತುಂಬ ಸೆನ್ಸಿಟಿವ್. ಇವಾಗ ಇದಕ್ಕೆ ರೋಗ ಅನ್ನೋದು ಇವಾಗ ತುಂಬ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಇದಕ್ಕೆ ಇವಾಗ ನಾವು ಡೌನಿ ಮಿಲಿಡ್ಯೂಗೆ ಔಷಧಿನ ನಾವು ಕಾಂಟ್ಯಾಕ್ಟು ಸಿಸ್ಟಮಿಕ್ಸ್ ಥರ ಯಾವುದಾದ್ರೂ ಔಷಧಿನ ನಾವು ಸ್ಪ್ರೇ ಮಾಡ್ಕೋತಾ ಇರಬೇಕು. ಯಾಕಂದರೆ ಇವಾಗ ನಮಗೆ ಇಲ್ಲಿ ತುಂಬ ಮಂಜು ಅಂದರೆ ಬೆಳಗ್ಗೆ ಆದರೆ ತುಂಬ ಮಂಜು ಬೀಳುತ್ತೆ. ಮಂಜು ಬೀಳೋ ಕಾರಣ ನಾವು ಅದಕ್ಕೆ ಔಷಧಿನ ತುಂಬ ಸ್ಪ್ರೇ ಮಾಡ್ತಾ ಇರಬೇಕು. ಮತ್ತು ಮಾಡಿದ್ಮೇಲೆ ನೋಡಿ ಇವಾಗ ಈ ಥರ ಬಂದಿದೆ. ಇದನ್ನು ಚಿಗುರು ಕೀಳೋಕ್ಕೆ ಇನ್ನೂ ಒಂದು ವಾರ ಆಗಬೇಕು. ವಾರ ಅಂದರೆ ಒಂದು ವೀಕ್ ಆಗುತ್ತೆ. ನಾವು ಇದಕ್ಕೆ ಚಿಗುರನ್ನ ಕೀಳಬೇಕು. ಚಿಗುರನ್ನ ಕೀಳೋದಂದರೆ ಏನಿಲ್ಲ, ನಮ್ಗೆ ಇದರಲ್ಲಿ ಯಾವುದ್ಯಾವುದು ಗೊನೆ ಬಂದಿಲ್ಲ ಅದನ್ನು ನಾವು ತೆಗೆದುಬಿಡ್ಬೇಕು. ಯಾಕಂದರೆ ಅದು ಗೊನೆ ತೆಗೆದುಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬೇರೆದೆಲ್ಲ. ಇವಾಗ ನೀವು ನೋಡಿದ್ರಲ್ಲ ಈ ಚಿಗುರು ಮತ್ತು ಇವಾಗ ದ್ರಾಕ್ಷಿ ಬಂದಿದೆ. ಮತ್ತು ಇನ್ನೊಂದು ವಾರ ಆದಮೇಲೆ ನಾವು ಇದರಲ್ಲಿ ಚಿಗುರನ್ನ ಕೀಳಬೇಕು. ಚಿಗುರನ್ನ ಯಾವ ಥರ ಕೀಳೋದಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಯಾಕಂದರೆ ಇವಾಗ ಕೀಳೋಕ್ಕಾಗಲ್ಲ, ಒಂದು ವಾರ ಆದಮೇಲೇ ಕೀಳಬೇಕು ನಾವು. ಆವಾಗ ನಾವು ವೀಡಿಯೋದಲ್ಲಿ ನೋಡ್ಬೋದು. ಆ ಫ್ರೂಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಯಾರಾದರೂ ಇವಾಗ ಕಟಿಂಗ್ ಮಾಡಿದರೆ ಅವ್ರು ತುಂಬ ನೋಡ್ಕೋಬೇಕು ಡೌನಿ ಮಿಲಿಡ್ಯೂಗೆ. ಯಾಕೆಂದರೆ ಇವಾಗ ನನ್ನ ಹತ್ರ ತೋಟದಲ್ಲಿ ಎಲ್ಲೋ ಒಂದೊಂದು ಹತ್ರ ಡೌನಿ ಮಿಲಿಡ್ಯೂ ಬಂದಿರುತ್ತೆ. ಅದಕ್ಕೆ ನಾವು ಮೊದಲೇ ಅಡ್ವಾನ್ಸ್ ಆಗಿ ಬರೋಕ್ಕೆ ಮುಂಚೆನೇ ಸ್ಪ್ರೇ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಈ ಚಿಗುರು ಅನ್ನೋದು ತುಂಬ ಎಳಸು ಅಂದರೆ ಎಳಸು, ತುಂಬ ಸೆನ್ಸಿಟಿವ್ ಜಾಸ್ತಿ ಇರುತ್ತೆ. ಆದ ಕಾರಣ ಬರೋಕ್ಕೆ ಮುಂಚೆನೇ ಸ್ಪ್ರೇ ಮಾಡಿಸ್ಕೊತ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಈ ಸೀಡ್ಲೆಸ್ ವೆರೈಟಿಗೆಲ್ಲ ಬೇಗ ಈ ಕೋಲ್ಡು ಅನ್ನೋದು ಬೆಳಗ್ಗೆ ಮುಂಚೆ ಅನ್ನೋದು ಬಿದ್ದರೆ ಮಳೆ ಬಿದ್ದಾಗಿರುತ್ತೆ. ಅದಕ್ಕೆ ತುಂಬ ರೋಗ ತುಂಬ ಬರುತ್ತೆ. ಅದಕ್ಕೆ ನಾವು ಯಾವ ಔಷಧಿ ಹೊಡೆಯೋದಂತ ನಾವು ಮುಂದಿನ ವೀಡಿಯೋಲಿ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮುಂದೆ ಬರೋ ವೀಡಿಯೋದು ಏನೋ ನಿಮ್ಮ ಫಸ್ಟ್ ನೋಡಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು